ಕೇಂದ್ರ ಸಚಿವರಾಗಿರುವ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ಜರ್ಮನಿಯ ಪ್ರವಾಸದಲ್ಲಿರಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮ ತುಂಬಾನೇ ವಿಶೇಷ ಅಂತ ಹೇಳಬಹುದು. ಜಾಗತಿಕ ಈ ವಿದೇಶಾಂಗ ಕಚೇರಿಗಳ ಏನು ರಾಯಭಾರಿಗಳಿರ್ತಾರೆ ಅವುಗಳ ಸಮ್ಮೇಳನವನ್ನು ನಡೆಸ್ತಾ ಇರ್ತಾರೆ. ಹಾಗಾದ್ರೆ ಈ ಸಮ್ಮೇಳನದ ಉದ್ದೇಶವೇನು, ಅಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಾಗುತ್ತೆ, ಜೈಶಂಕರ್ ಅವರು ಯಾವ ವಿಚಾರದ ಕುರಿತು ಮಾತನಾಡಲಿದ್ದಾರೆ ತಿಳ್ಕೊಳ್ಳೋಣ. ಜರ್ಮನಿ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬರ್ಲಿನ್ನಲ್ಲಿಂದು ಜರ್ಮನ್ ವಿದೇಶಾಂಗ ಕಚೇರಿಯ ವಾರ್ಷಿಕ ರಾಯಭಾರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಂಡ್ರು. ಇನ್ನು ಸಮಾರಂಭವನ್ನ ಉದ್ದೇಶಿಸಿ ಜೈಶಂಕರ್ ಭಾರತ ಮತ್ತು ಜರ್ಮನಿ ನಡುವಣ ಹಸಿರು ಹಾಗೂ ಸುಸ್ಥಿರ ಅಭಿವೃದ್ಧಿ ಸಹಭಾಗಿತ್ವ ಸ್ಥಿರವಾಗಿ ಪ್ರಗತಿಯತ್ತ ಸಾಗ್ತಾ ಇದೆ, ಹಸಿರು ಹೈಡ್ರೋಜನ್ ಹಸಿರು ಅಮೋನಿಯಾ ಸೇರಿದಂತೆ ಹಲವಾರು ಇಂಧನಗಳು ಅಥವಾ ಹಲವಾರು ಸಂಭವನೀಯ ಕ್ಷೇತ್ರಗಳನ್ನು ಒಳಗೊಂಡ 3.22 ಬಿಲಿಯನ್ ಯುರೋ ಮೌಲ್ಯದ 38 ಒಪ್ಪಂದಗಳ ಪ್ರಗತಿಯಲ್ಲಿವೆ ಅಂತ ತಿಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ಥಿರತೆಯಲ್ಲಿ ಭಾರತ ಮತ್ತು ಜರ್ಮನಿ ವಿಶ್ವಾಸಾರ್ಹ ಸಹಭಾಗಿಗಳಾಗಿವೆ, ಜೊತೆಗೆ ರಕ್ಷಣಾ ಮತ್ತು ಸುರಕ್ಷತೆ ವಿಚಾರದಲ್ಲಿಯೂ ಕೂಡ ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳ ಸಂಬಂಧದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾಗಿವೆ ಎಂದು ಹೇಳಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.